ನಮಗಿರೋ ಭಕ್ತಿ ಶಿವಾಂಶದ ಮೇಲೆ ಯಾವುದಿಲ್ಲ. ಅದಕ್ಕೆ ನಾವು 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ದೇವಾಲಯ ಉದ್ಘಾಟನೆ ಮಾಡೋದಲ್ಲ, ನಾನು ಒಂದು ದೇವಾಲಯ ಉದ್ಘಾಟನೆ ಮಾಡಿದ್ದೇನೆ. ಮಧೇಪುರ ಕಾಶ್ಮೀರದಲ್ಲಿ ನಾನು ಒಂದು ದೇವಾಲಯ ಉದ್ಘಾಟನೆ, ಆಂಜನೇಯ ಪ್ರತಿಮೆ 43 ಅಡಿ ಉದ್ಘಾಟನೆ ಮಾಡಿದ್ದೆ. ಅವ್ರಿಗೆಲ್ಲರಿಗೂ ಹೇಳಿಸ್ತೆ, ಎಸ್ ಜೈ ಶ್ರೀರಾಮ್, ಜೈ ಶ್ರೀರಾಮ್ ಎಂಬುದು ಬಿಜೆಪಿ ಸ್ವತ್ತಲ್ಲಾಗಿದ್ದರು. ಮಹಾತ್ಮ ಗಾಂಧೀಜಿಯವರೇ ಹೇ ರಾಮ್ ಅಂತ ಹೇಳಿದ್ರು, ಅದನ್ನ ನಾವು ಹೇಳೋಣ, ಏನ್ ತಪ್ಪೇನಿದೆ ಅಂತ ಹೇಳಿ ನೀವೆಲ್ಲ ಹೇಳಿ ಅಂತೇಳಿ ಜೈ ಶ್ರೀರಾಮ್ ಅಂತ ಹೇಳಿದ್ರು. ಅದರಿಂದ ನಮಗೆ ಯಾವುದೇ ಸಿದ್ಧಾಂತದಲ್ಲಿ ರಾಜಿ ಇಲ್ಲ. ಸೆಕ್ಯುಲರಿಸಂನಲ್ಲಿ ನಂಬಿಕೆ ಇಟ್ಕೊಂಡಿರೋ, ಜಾತ್ಯಾತೀತದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ. ಬಿಜೆಪಿಯವರಿಗೆ ಜಾತ್ಯಾತೀತ ಸುಮ್ಮನೆ ಬಾಯಿನಲ್ಲಿ ಹೇಳ್ತಾರೆ, ಸಬ್ಕ ಸಾಥ್ ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ್. ಬಟ್ ವಾಸ್ತವಿಕವಾಗಿ ಅವರನ್ನ ಪಾಲನೆ ಮಾಡ್ತಾ ಇದ್ದಾರೆ. ಸೊ ದೇಶ ಒಗ್ಗಟ್ಟೆ ಉಳಿಬಿಡ್ತಾರೆ, ದೇಶದ ಐಕ್ಯತೆ ಉಳಿಬಿಡ್ತಾರೆ, ದೇಶದ 143 ಕೋಟಿ ಜನ ಅನ್ಯೋನ್ಯವಾಗಿ ಸೌಹಾರ್ದತೆಯಿಂದ ಬಾಳಬೇಕಾದ್ರೆ ನಾವು ಯಾರನ್ನು ಕೂಡ ಹಿಂಗೈಕೆ ಮಾಡತಕ್ಕಂಥದ್ದಾಗಿ ದ್ವೇಷಿಸ್ತಕ್ಕಂಥದ್ದಾಗಿ ಅದೇ ಗಾಂಧೀಜಿಯವರಿಗೆ ಸಲ್ಲಿಸುತ್ತೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.